ಎಸ್ ವೀಕ್ಷಕರೇ, ಮೂಡಲ ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ನಮಗೆ ಒಂದು ಒಳ್ಳೆಯ ಸುದ್ದಿಯಪ್ಪ ಇದು. ಯಾಕೆಂದರೆ ಏನು ಈ ಕೆಲವು ಇತ್ತೀಚೆಗೆ ಕೆಲವು ದಿನಗಳಿಂದ ಒಂದು ಕ್ರೀಡಾಂಗಣ ಬೇಕು ಅಂತ ಅನೇಕ ಜನರು ಈ ಮುಳಬಾಗಿಲಿನ ಯುವಕರಾಗ್ಬೋದು, ಕ್ರೀಡಾಪಟುಗಳಾಗ್ಬೋದು, ಸಾರ್ವಜನಿಕರಾಗ್ಬೋದು ಒಳ್ಳೆಯ ಸುದ್ದಿ ಮಾಡ್ತಾಯಿದ್ರು. ಆದರೆ ಇಮಿಡಿಯೇಟಾಗಿ ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಬೃಹತ್ ಆಗೋಂಥ ಒಂದು ಮಣ್ಣು ದಿಬ್ಬೆಗಳನ್ನು, ಅದು ಏನು ಬೇರುಗಳಿರುವಂಥದ್ದು, ಕಲ್ಲುಗಳಿರುವಂಥವು, ಮುಳ್ಳುಗಳಿರುವಂತಹ ಬೇರು ಎಲ್ಲ ಮಣ್ಣನ್ನು ಡಂಪ್ ಮಾಡಿದ್ದಾರೆ. ತಾವು ನೋಡ್ತಾ ಇರ್ಬೋದು, ಸೂಪರ್ ಅಲ್ವಾ? ಕ್ರೀಡಾಂಗಣ ಮಾಡಕ್ರಿ, ನೇತಾಜಿ ಕ್ರೀಡಾಂಗಣದಲ್ಲಿ ಕ್ರೀಡಾಂಗಣ ಮಾಡೋಕ್ಕೆ ಮಣ್ಣನ್ನು ಡಂಪ್ ಮಾಡಿರೋವಂಥದ್ದು ತಾವು ನೋಡಿ, ಚೆನ್ನಾಗಿದೆ ಅಲ್ವಾ? ಈಗ ಇದರಲ್ಲಿ ಇಲ್ಲಿನ ಮುಳಬಾಗಿಲಿನ ಜನತೆ, ಸಾರ್ವಜನಿಕರು ಈ ಮಣ್ಣಲ್ಲಿ ಈಗ ವಾಕಿಂಗ್ ಮಾಡ್ತಾರೆ, ಆಟ ಆಡ್ಕೊತಾರೆ. ಇಲ್ಲಿನ ಏನು ಮೊದಲಿಂದ ಏನೇನು ಕ್ರಿಕೆಟ್ ಆಡ್ಕೊತಾರೆ, ಸೂಪರ್ ಅಲ್ವಾ? ಒಳ್ಳೆ ಕಾಲ ಬರ್ತಿದೆ ಮುಳಬಾಗಿಲಿಗೆ, ಒಳ್ಳೆ ಕಾಲ ಬರ್ತಿದೆ ರೀ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ದೊಡ್ಡ ದೊಡ್ಡ ಬೆಟ್ಟಗಳು ಕೂಡ ತಂದೆ ನಿಲ್ಲಿಸಿದ್ದಾರೆ. ತಾವು ನೋಡ್ತಾ ಇರ್ಬೋದು ನೋಡಿ, ಇಲ್ಲೆಲ್ಲ ಪಾಪ ಜನ ಇದ್ದಾರೆ, ಯುವಕರು ಇದ್ದಾರೆ. ಆಟ ಆಡೋದಕ್ಕೆ ಸಮಯ ಸಿಕ್ಕಾಗ ಇಲ್ಲಿನ ಏನು ವಯಸ್ಸಾಗಿರೋರು, ಅಟ್ಲೀಸ್ಟು ಈ ಶುಗರು ಅದು ಇದು ಇರೋರು ಬೆಳಗ್ಗೆ ಎದ್ದು ಒಂದು ವಾಕಿಂಗ್ ಮಾಡೋದಕ್ಕೆ ಒಂದು ಅಟ್ಲೀಸ್ಟ್ ಏನೋ ಒಂದು 4 ಹೆಜ್ಜೆ ಹಾಕೋಣ ಅಂತ ಈ ನೇತಾಜಿ ಕ್ರೀಡಾಂಗಣಕ್ಕೆ ಬರ್ತಾರೆ. ಅದು ಈ ಸರ್ಕಾರ ಕೊಟ್ಟಿರೋ ನೇತಾಜಿ ಕ್ರೀಡಾಂಗಣ ಅಲ್ಲ, ಇದು ಯಾರೋ ಮಹಾನುಭಾವರು ದಾನ ಕೊಟ್ಟಿರೋದಂಥ ಒಂದು ಫೀಲ್ಡ್, ಒಂದು ಜಾಗ ಇದೆಲ್ಲ. ಆಗಿನ ಕಾಲದಲ್ಲಿ ಯಾವುದೇ ಸರ್ಕಾರ ಇದನ್ನು ನಿರ್ಮಾಣ ಮಾಡಿಲ್ಲ, ಆಗಿನ ಕಾಲಕ್ಕೆ ಯಾರ ದಾನ ಕೊಟ್ಟಿರುವಂತಹ ಒಂದು ಜಾಗ. ಈಗ ಕ್ರೀಡಾಂಗಣ ಬೇಕು ಅಂತ ಇತ್ತೀಚೆಗೆ ಸುಮಾರು ಜನ ಇದರ ಕೂಗನ್ನು ನಾಯಕರಿಗೆ, ರಾಜಕಾರಣಿಗಳಿಗೆ ಮುಟ್ಟಿಸ್ತಾ ಇದ್ದಾರೆ. ಹಾಗಾದರೆ ಡಿರೀರ್ ಅಂತ ಈ ಬೆಟ್ಟ ಗುಟ್ಟಗಳಿರುವ ಒಂದು ಮಣ್ಣನ್ನು ಇಲ್ಲಿ ತಂದು ಹಾಕಿದ್ದಾರೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಇದೆಲ್ಲ ಆಟ ಆಡೋಕ್ಕೆ, ಇದೆಲ್ಲ ಫುಟ್ಬಾಲ್, ಈ ಬೆಟ್ಟದಿಂದ ಫುಟ್ಬಾಲ್ ಆಡ್ತಾರೆ ಜನ ನೋಡಿ. ಇದೆಲ್ಲ ಡಿಸೈನ್ ಮಾಡ್ತಾರಂತೆ, ಇಲ್ಲಿ ಆಟ ಆಡೋಕ್ಕೆ ಟ್ರ್ಯಾಕ್ ಮಾಡೋದಕ್ಕೆ ಈ ಬೆಟ್ಟ ಗುಡ್ಡಗಳಿಂದ ಒಂದು ಟ್ರ್ಯಾಕ್ ನಿರ್ಮಾಣ ಮಾಡ್ತಾರಂತೆ ನೇತಾಜಿ ಕ್ರೀಡಾಂಗಣದಲ್ಲಿ. ತಾವು ನೋಡ್ತಾ ಇರ್ಬೋದು ಎಷ್ಟೆಷ್ಟು ದಪ್ಪ ಕಲ್ಲುಗಳಿದೆ ಅಂತ, ಸೂಪರ್ ಅಲ್ವಾ? ಚೆನ್ನಾಗಿದೆ ಅಲ್ವಾ ನೋಡಿ, ಇಡೀ ಅರ್ಧ ನೇತಾಜಿ ಕ್ರೀಡಾಂಗಣನ ತುಂಬಿಸಿದ್ದಾರೆ ಮಣ್ಣನ್ನು. ನಾಯಕರಿಗೆ ಜನನಾಯಕರಿಗೆ ತಟ್ಟುವ ಕೆಲಸ ಮಾಡೋಣ ಇಂಥ ಅಧಿಕಾರಿಗಳು. ನೋಡೋಣ, ಈಗ ಮಂಜುನಾಥ್ ಸರ್ ಅಂತ ಒಬ್ಬರು ಇದ್ದಾರೆ AW ಇದಕ್ಕೆ ಸಂಬಂಧಪಟ್ಟಿರೋರು, ಅವ್ರು ಏನು ಹೇಳ್ತಾರೆ ನೋಡೋಣ. ಈಗ ನಾನು ಅವ್ರಿಗೆ ದೂರವಾಣಿ ಕರೆ ಮಾಡ್ತಾ ಇದ್ದೀನಿ. ಸೊ ಮಂಜುನಾಥ್ ಅವರಿಗೆ ಕಾಲ್ ಮಾಡ್ತಾ ಇದ್ದೀವಿ, ನೋಡೋಣ. ಲೌಡ್ ಸ್ಪೀಕರ್ ಇಡ್ತಾ ಇದ್ದೀವಿ, ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಹಲೋ ಮಂಜುನಾಥ್ ಸರ್, ನಮಸ್ತೆ. ಏನ್ ಸರ್ ನೇತಾಜಿ ಕ್ರೀಡಾಂಗ ಏನ್ ಹೇಳಿದ್ರು ಸರ್, ಯಾಕೆ ಸರ್ ಇಂಥ ಕಲ್ಲು ಬಂಡೆಗಳನ್ನ ಇಲ್ಲಿ ಹಾಕಿರೋದು? ಹಲೋ ಸರ್, ಯಾಕೆ ಸರ್ ಈ ತರ ಈ ಕಲ್ಲು ಬಂಡೆಗಳು ಬೇರುಗಳಿರುವಂತಹ ಮಣ್ಣನ್ನ ಇಲ್ಲಿ ಡಂಪ್ ಮಾಡಿರೋದು ಏತಕ್ಕೆ? ಅವರು PWD ಡಿಪಾರ್ಟ್ಮೆಂಟ್ ಅವರು BCM ಮಾಸ್ಟರ್ ಹತ್ರ ಏನೋ ಕೆಲಸ ಮಾಡ್ತಾ ಇದಾರಂತೆ. ಹಾ ಸರ್, ಅದನ್ನ ರಿಮೂವ್ ಮಾಡ್ತೀವಿ ಅಂತ ಹೇಳಿದಾರೆ, ತೆಗಿತಾರೆ. ಅಲ್ಲ ಸರ್, ರಿಮೂವ್ ಮಾತಾಡಿದೀನಿ. ಅಲ್ಲಲ್ಲ, ಈ ಇಂಥ ಮಣ್ಣನ್ನ ಮತ್ತೆ ರಿಮೂವ್ ಮಾಡಿ ಇದೇ ಜಾಗ ಬೇಕಾಗಿತ್ತ ಸರ್ ಅವ್ರಿಗೆ? ಏನ ಅಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ, ಮಾಡ್ಕೊಳ್ತೀವಿ ಸರ್ ಅಂತಂದ್ರು. ನೋಡಪ್ಪ, ಅದು ತೀರಾ ಇದಾಗ್ತಾ ಇದೆ, ಮಳೆ ಬೇರೆ ಬರ್ತಾ ಇದೆ, ಪಬ್ಲಿಕ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸರ್, ಈಗ ನೀವು ಮಾತಾಡ್ತಾ ಇರೋದು ಲೈವ್ ಹೋಗ್ತಾ ಇದೆ ಸರ್, ಜನ ಕೇಳ್ತಾ ಇದ್ದಾರೆ. ನೀವು ಮಾತಾಡ್ತಾ ಇರೋದು ಜನ ಕೇಳ್ತಾ ಇದ್ದಾರೆ, ಸಾರ್ವಜನಿಕರಿಗೆ ಏನ್ ಹೇಳ್ತೀರಾ? ನಿಮ್ಮ ನಮ್ಮ ನೇತಾಜಿ ಕ್ರೀಡಾಂಗಣ ಅಲ್ಲೂ ಸರ್ಕಾರ ಕೊಟ್ಟಿರೋ ಕ್ರೀಡಾಂಗಣ ಅಲ್ಲ, ಇಲ್ಲೂ ದಾನಿಗಳು ಹಿರಿಯರು ಕೊಟ್ಟಿರೋ ಕ್ರೀಡಾಂಗಣ ಇದು, ಜಾಗ ಇದು. ಹಾಕುವಾಗ ಯಾವ ತರ ನೀವು ಇದು ಆರ್ಡರ್ ಕೊಟ್ರು ಸರ್, ಇದಕ್ಕೆ ಇಲ್ಲಿ ಹಾಕೊಳ್ಳಿ ಅಂತ?
ಇಲ್ಲ ಆದ್ರೆ ಏನ್ ಕೊಟ್ಟಿಲ್ಲ ಅವರು ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಏನ ಮಾಡ್ಬೇಕು ಈ ತರ ಈಗ ಸರ್ ಸ್ವಲ್ಪ ಒಂದೆರಡು ದಿವಸ ನಮ್ ಕಾಲಾವಕಾಶ ಸರ್ ಅಂತಂದ್ರು ಆಯ್ತು ಅದನ್ನ ಬೇನೆ ಮಾಡಿ ಮುಗಿಸಿ ಅಂತ ಹೇಳಿ ಸರ್ ವಾಹನಗಳು ಬಂದು ಈಗಲೇ ಈಗ ಕೆಸರು ಗದ್ದೆ ಆಗ್ತಾ ಇದೆ ಮಳೆ ಬಂದು ವಾಹನಗಳು ಬಂದು ಈ ಕ್ರೀಡಾಂಗಣ ಎಲ್ಲ ಅಧ್ವಾನ ಮಾಡ್ತಾ ಇದೆ ಅವಸ್ಥೆ ಮಾಡ್ತಾ ಇದೆ ಅದಕ್ಕೆ ಏನು ಉತ್ತರ ಕೊಡ್ತೀರಾ ಸರ್ ಇಲ್ಲ ಇಲ್ಲ ಅವರು ಎಲ್ಲ ಕ್ಲಿಯರ್ ಆಗಿ ಕ್ಲೀನ್ ಮಾಡಿ ನಾನು ಚೆನ್ನಾಗಿ ಎಲ್ಲ ಏನಿದೆಯೋ ಅದನ್ನ ನಾನು ರೆಡಿ ಮಾಡಿ ಎಸ್ ವೀಕ್ಷಕರೇ ಮಂಜುನಾಥ್ ಅವರು ಹೇಳೋ ಪ್ರಕಾರ ನಾವು ಹೇಳಿದ್ದಾರೆ ಮತ್ತೆ ತೆಗಿತಾರೆ ಅಂತ ಅವರು ಹೇಳ್ತಿದ್ದಾರೆ ಬಟ್ ತೆಗೆಯಕ್ಕೆ ಮುಂಚೆನೇ ಇಲ್ಲಿ ಏನಕ್ಕೆ ಹಾಕಿದ್ರು ಬೇರೆ ಜಾಗಗಳಿಲ್ವಾ ಅವ್ರಿಗೆ ಹೇಳಿದ್ದೀನಿ ಹೇಳಿದ್ದೀನಿ ಮಾತಾಡಿದ್ದೀನಿ ಇದು ಸರ್ ಮಂಜುನಾಥ್ ಅವರ ಒಂದು ಪ್ರತಿಕ್ರಿಯೆ ತಾವು ನೋಡ್ತಾ ಇರಬಹುದು ವೀಕ್ಷಕರ ವಿಚಾರ ಏನಪ್ಪ ಅಂತ ಕೇಳಿದೆ ಏನಕ್ಕೆ ಇಂಥ ಮಣ್ಣು ಇಲ್ಲಿ ಹಾಕಿದ್ದಾರೆ ಅಂತ ಮೊದಲೇ ಮಳೆಗಾಲ ಬಂದಾಗ ಕೆಸರು ಗದ್ದೆ ಆಗುತ್ತೆ ನೇತಾಜಿ ಕ್ರೀಡಾಂಗಣ ಈಗ ಏನಕ್ಕೆ ಮಣ್ಣು ಹಾಕಿದ್ದಾರೆ ಅಂತ ನೋಡಿದ್ರೆ ಮತ್ತೆ ತೆಗಿತಾರಂತೆ ಮಣ್ಣು ಇದನ್ನು ನಾವು ಹೆಂಗೆ ಇಲ್ಲಿ ಡಂಪ್ ಮಾಡೋದಕ್ಕೆ ಅಧಿಕಾರಿಗಳನ್ನ ಕೇಳಿದಾಗ ಅಧಿಕಾರಿಗಳು ಸಮ್ಮತಿಸಿದ್ದಾರೆ ತಾವು ನೋಡ್ತಾ ಇರ್ಬೋದು ಸೂಪರ್ ಅಲ್ವಾ ಅಟ್ಲೀಸ್ಟ್ ಇಂಥ ಮಣ್ಣು ಡಂಪ್ ಮಾಡೋದಕ್ಕೆ ನೇತಾಜಿ ಕ್ರೀಡಾಂಗಣನೇ ಬೇಕಾ ಕೆಸರು ಗದ್ದೆ ಆಗುವ ಒಂದು ನೇತಾಜಿ ಕ್ರೀಡಾಂಗಣ ಇದರೊಂದಿಗೆ ಈ ಬೆಟ್ಟ ಗುಡ್ಡಗಳನ್ನು ತಗೊಂಡ್ಬಂದು ಇಲ್ಲಿ ಹಾಕಿ ಡಂಪ್ ಮಾಡಿಸ್ತಾ ಇದ್ದಾರೆ ಎಂಥ ಅಧಿಕಾರಿಗಳಿದ್ದಾರೆ ಮುಳಬಾಳಲ್ಲಿ ಜನ ಎಲ್ಲವೂ ನೋಡ್ತಾ ಇದ್ದಾರೆ ನಮ್ಮಂಥವರು ಜನತೆ ಮುಂದೆ ಇಡ್ತಾ ಇದ್ದೀವಿ ಈಗಿನ ಡಿಜಿಟಲ್ ಮೀಡಿಯಾದಲ್ಲಿ ಜನರ ಮುಂದೆ ನಾವಿದ್ದೀವಿ ಎಲ್ಲ ತೋರಿಸೋಕ್ಕೆ ಜನ ಎಲ್ಲವೂ ಕಣ್ಣಾರ ನೋಡ್ತಾ ಇದ್ದಾರೆ ಯಾರು ಏನು ಮಾಡ್ತಿದ್ದಾರೆ ಯಾವ ನಾಯಕರು ಏನು ಮಾಡ್ತಿದ್ದಾರೆ ಅಂತ ಜನರಲ್ಲೇ ಇದೆ ನಾಳೆ ಅಧಿಕಾರ ಕೊಡೋದಕ್ಕೆ ನಿಮಗೆ ಯೋಚನೆ ಮಾಡಿ ಯಾರು ಏನಾಗ್ಬೋದು ಅಂತ ಅಲ್ಲ ರೀ ಇಂಥ ಮಣ್ಣನ್ನು ಆ ಪಕ್ಕದಲ್ಲಿ ಎಲ್ಲಾದರೂ ಆಗ್ದಿರಾ ಅಟ್ಲೀಸ್ಟ್ ಹಂಗೋ ಹಿಂಗೋ ಓಡಾಡುವ ಉದ್ರಾಪ್ತರು ಈ ಸಾಯಂಕಾಲ ಬಂದು ಆಗೋ ಈಗ ಈ ಕರೋನಾ ಸಮಯದಲ್ಲಿ ವ್ಯಾಯಾಮ ಬೇಕಾಗಿದೆ ಆಗೋ ಈಗ ಬಂದು ಇದೊಂದು ಸ್ವಲ್ಪ ನಾಲ್ಕು ಹೆಜ್ಜೆ ಹಾಕೋಣ ಅಂದರೆ ಅದನ್ನು ನೀವು ಈ ಥರ ಕಬಳಿಸಿದ್ದೀರಾ ಅಂದರೆ ಇದೆಷ್ಟು ನ್ಯಾಯ ಸರಿನಾ ಇದು ಅಧಿಕಾರಿಗಳೇ ಇದು ಸರಿನಾ ಇಂಥ ಕಲ್ಲು ಬಂಡೆಗಳನ್ನ ಮಣ್ಣು ತೊಗೊಂಬಂದು ಇಲ್ಲಿ ಡಂಪ್ ಮಾಡ್ತಾ ಇರೋದು ಅಂದರೆ ಅದೆಷ್ಟು ಸರಿ ಇದೆ ಬೇಜಾರು ಖಾಲಿ ಜಾಗಗಳಿಲ್ವಾ ಅವ್ರಿಗೆ ಯೋಚನೆ ಮಾಡಿ ವೀಕ್ಷಕರ ನಾವು ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಾಗ ಅಧಿಕಾರಿಗಳು ಏನೇ ಕೆಲಸ ಮಾಡಿದ್ರೂ ಪ್ರಶ್ನೆ ಮಾಡುವ ಹಕ್ಕು ನಮಗೂ ಇದೆ ಈ ಪ್ರಜಾಪ್ರಭುತ್ವದಲ್ಲಿ ಅದೊಂದು ಮರಿಬೇಡಿ ಯಾವುದೇ ಒಬ್ಬ ರಾಜಕಾರಣಿಗೆ ಅಧಿಕಾರ ಕೊಟ್ಟಾಗ ಅಧಿಕಾರಿಯನ್ನು ಇಲ್ಲಿ ನೇಮಿಸಿದಾಗ ಅವರು ಜನಸೇವಕರಾಗಿ ಕೆಲಸ ಮಾಡಬೇಕಾಗಿದೆ ಎಲ್ಲಿ ಯಾವ್ದು ಹಾಕಬೇಕು ಅಂತ ಅಲ್ಲ ಅವ್ರಿಗೆ ಅನುಕೂಲಕ್ಕೋಸ್ಕರ ಎಲ್ಲಿ ಬೇಕಾದರೂ ಡಂಪ್ ಮಾಡ್ಬೋದು ಯಾವುದು ಇದು ಬೇಕಾದರೂ ಆಕ್ರಮಣ ಮಾಡ್ಕೋಬೋದು ಅದನ್ನ ಅಧಿಕಾರ ಇದೆ ರೀ ನಮಗೆ ನೋಡಿ ನಮ್ಮ ನೇತಾಜಿ ಕ್ರೀಡಾಂಗಣ ಸಾರ್ವಜನಿಕರು ಕಣ್ಣಾರೆ ನೋಡಿ ಬೆಟ್ಟ ಗುಟ್ಟಗಳಿಂದ ಕೂಡಿರುವಂಥ ಒಂದು ಟ್ರ್ಯಾಕ್ ಹೊಸ ಟ್ರ್ಯಾಕ್ ಇತ್ತೀಚೆಗೆ ಒಂದು ನಡೀತಲ್ವಾ ಏನು ಕ್ರೀಡಾಂಗಣ ಬೇಕು ಅಂತ ಅದಕ್ಕೆ ನಿಮ್ಗೆ ಒಳ್ಳೆ ಟ್ರ್ಯಾಕ್ ಮಾಡಿಕೊಡ್ತೀವಿ ಅಂತ ಈ ಮಣ್ಣನ್ನು ಇಲ್ಲಿ ಡ್ರಂಪ್ ಮಾಡಿರೋದು ಎಷ್ಟು ಟ್ರ್ಯಾಕ್ಟರ್ಸು ಎಷ್ಟು ಲೋಡ್ಗಳು ಬರ್ತಾ ಇರುತ್ತೆ ಎಷ್ಟು ಲೋಡುಗಳು ಈ ರಸ್ತೆ ಹೆಂಗಾಗುತ್ತೆ ಫೀಲ್ಡ್ ಹೆಂಗಾಗುತ್ತೆ ಕ್ರೀಡಾಂಗಣ ಹೆಂಗಾಗುತ್ತೆ ಅಟ್ಲೀಸ್ಟ್ ಹಾಗೂ ಈಗ ಇರೋದನ್ನು ಏನು ವಾಹನಗಳು ಬಂದು ಡಂಪ್ ಮಾಡ್ಕೊಬಂದು ಈ ವಾಹನಗಳು ನೋಡ್ತಾ ಇರಿ ಮೂಡಲಕಿರಣ ಪ್ರತಿಯೊಂದು ಸುದ್ದಿಯನ್ನು ಜನ ಮುಟ್ಟುವ ಕೆಲಸಕ್ಕೆ ಮುಂದೆ ಬರ್ತಾ ಇದೆ ದಯವಿಟ್ಟು ಮೂಡಲಕಿರಣವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಯಾವುದೇ ರೀತಿಯಾದಂಥ ಅನ್ಯಾಯ ವಿರುದ್ಧ ನಾವು ಹೋರಾಡೋಣ ಸರ್ ಏನಿಲ್ಲ ಇತ್ತೀಚೆಗೆ ತಾವೆಲ್ಲ ನೋಡಿರ್ಬೋದು ಒಂದು ಕ್ರೀಡಾಂಗಣ ಒಂದು ಬೇಕು ಅಂತ ಏನೋ ಒಳ್ಳೆ ಕಾಲ ಬಂದಿದೆ ಅಂತ ನಾವು ಅಂದ್ಕೊಂಡು ಒಂದು ನೇತಾಜಿ ಕ್ರೀಡಾಂಗಣ ಬಂದಾಗ ಒಂದು ಮಣ್ಣಿನ ದಿಬ್ಬನಗಳು ತುಂಬ ಕಾಣಿಸ್ತು ಓ ಇದನ್ನು ಹೈಟ್ ಮಾಡೋದಕ್ಕೆ ಏನಾದರೂ ಮಣ್ಣು ಮಾಡ್ತಿದ್ದಾರೆ ಮಣ್ಣೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂದ್ಕೊಂಡ್ವಿ ಹಾಗಾದರೆ ಇದು ಸಂಬಂಧಪಟ್ಟ ಅಧಿಕಾರಿನ ಕೇಳಿದಾಗ ಮಂಜುನಾಥ್ ಅವ್ರನ್ನ ಕೇಳಿದಾಗ ಇಲ್ಲ ಅಲ್ಲೆಲ್ಲೋ ಅದು ಅಗಿತಾ ಇದ್ದಾರೆ ಅದನ್ನು ತೆಗೆದುಕೊಂಡು ಇಲ್ಲಿ ಸೇಫ್ಟಿ ಮಾಡಿಕೊಂಡು ಮತ್ತೆ ಅದಕ್ಕೆ ಡ್ರಂಪ್ ಮಾಡಿಸ್ತಾರೆ ಅಂತ ಹೇಳಿದರು
ಅದೇನು ಸ್ವಾಮಿ ಅಂತ ಅಷ್ಟು ಜಾಗಗಳು ಇಟ್ಕೊಂಡು ಈ ಥರ ಮಣ್ಣಾಗ್ತಾರೆ ಅದಂತೆ ಕೇಳಿದೆ. ವಿಚಾರ ಈ ಥರ ಆಯಿತು. ಈಗಲೇ ಕ್ರೀಡಾಂಗಣ ಇಲ್ಲ ಅಂತ ನಾವೆಲ್ಲ ಏನು ಮನದಟ್ಟು ಮಾಡ್ತಾ ಇದ್ದೀವಿ ನಾಯಕರಿಗೆ, ಜನನಾಯಕರಿಗೆ. ಅಟ್ಲೀಸ್ಟ್ ಆಗೋ ಈಗ ಇರೋದನ್ನು ಈ ಶುಗರ್ ಕಾಯಿಲೆ ಆಗಿರೋರು ಅಂಥವ್ರು ಬಂದು ಇಲ್ಲಿ ವಾಕಿಂಗ್ ಮಾಡಿಕೊಂಡು ಸಣ್ಣ ಪುಟ್ಟ ಹುಡುಗರು ಬಂದು ಇಲ್ಲಿ ವಾಕಿಂಗ್ ಮಾಡ್ತಾ ಈ ಜಾಗನ ಕೂಡ ಈ ಥರ ಕಬಳಿಸಿದ್ದಾರೆ. ತಮ್ಮ ಅಭಿಪ್ರಾಯ ತಿಳಿಸಿ ಸರ್. ನಮಸ್ಕಾರ ವೀಕ್ಷಕರಿಗೆ. ಈಗಾಗಲೇ ಒಂದು ಕೂಗು ತಾವೆಲ್ಲರೂ ಕೇಳಿರ್ಬೋದು. ಮುಳಬಾಗಿಲಿನಲ್ಲಿ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ಇಲ್ಲದೇ ಇರೋದು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇದರ ಬಗ್ಗೆ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೆ ನಮ್ಮ ದುರಾದೃಷ್ಟ ಏನಂದರೆ, ಇರುವಂತಹ ಒಂದು ಸಣ್ಣ ಪುಟ್ಟ ಕ್ರೀಡಾಂಗಣ ಕೂಡ ಇವತ್ತೇನಾಗಿದೆ ಅಂದರೆ ಬೇರೆಯವರ ಅನುಕೂಲಗಳಿಗೆ, ಈಗಾಗಲೇ ಕಾಂಕ್ರೀಟ್ ಮೈದಾನ ಆಗೋಗಿದೆ ಕಟ್ಟಡಗಳಿಂದ, ಆದರೆ ಅದರ ಜೊತೆಗೆ ಬೇರೆ ಎಲ್ಲೋ ಹಗಿತಾ ಇರುವಂತಹ ಒಂದು ಮಣ್ಣನ್ನು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಈ ಮೈದಾನವನ್ನು ಬಳಕೆ ಮಾಡ್ಕೋತಾ ಇದ್ದಾರೆ. ಖಂಡಿತವಾಗ್ಲೂ ಇದು ತಪ್ಪು. ಯಾಕಂದರೆ ಕಾಯಿಲೆ ಇರುವಂತಹವರು, ವಯಸ್ಸಾಗಿರುವಂತಹವರು, ಬಹುತೇಕ ನಿವೃತ್ತ ಸರ್ಕಾರಿ ನೌಕರರು ಓಡಾಡುವಂತಹ ಇದು ಒಂದು ಜಾಗ. ಇಂತಹ ಒಂದು ಜಾಗದಲ್ಲಿ ಇವರು ವಾಕಿಂಗ್, ಬೆಳಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಮಾಡುವಂತಹ ಒಂದು ಸ್ಥಳ ಮೊದಲೇ ಕಿರಿದಾಗಿದೆ. ಅದರಲ್ಲಿ ಈ ರೀತಿ ಇದನ್ನು ಹಾಕಿರೋದು ಭಾಳ ಖಂಡನೀಯ. ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಏನಂದರೆ, ದಯವಿಟ್ಟು ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ಇರುವಂತಹ ಒಂದು ಸಣ್ಣ ಪುಟ್ಟ ಏನು ಮೈದಾನ ಇದೆ ಅದನ್ನು ಸುಸಜ್ಜಿತವಾಗಿ ಸುರಕ್ಷಿತವಾಗಿ ನಾವು ಇಟ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದರೆ ಅದರಲ್ಲಿ ಈ ರೀತಿ ಮಾಡಿರೋದು ನಿಜವಾಗ್ಲೂ ಶೋಚನೀಯ ಮತ್ತು ಖಂಡನೀಯ ಸರ್. ನಾವು ಇದನ್ನು ಖಂಡಿಸ್ತೀವಿ ಸರ್. ತಾವೇನು ಹೇಳ್ತೀರಾ ಶಿವನ್ ಸರ್? ಮೊಟ್ಟ ಮೊದಲ ಬಾರಿಗೆ ಮೂಡಲ ಕಿರಣ ನಮ್ಮ ಸುದ್ದಿವಾಹಿನಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಇದು ಒಂದು ಕ್ರೀಡಾಂಗಣ ಅಂತೇಳ್ಬಿಟ್ಟು ಈಗಾಗಲೇ ನಾವು ಚಿಕ್ಕದಾಗಿದೆ, ಇದು ಯಾವುದಕ್ಕೂ ಸಹಿತ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಕ್ರೀಡಾಭ್ಯಾಸಕ್ಕೆ ತೊಂದರೆ ಆಗತ್ತೆ ಅಂತ ಈಗಾಗಲೇ ನಾವು ಕೂಗಿ ಎತ್ತಿದ್ದೀವಿ. ಆದರೂ ಸಹಿತ ಈ ಸಮಯದಲ್ಲಿ ಈ ಮಣ್ಣಾಕಿರ್ತಕ್ಕಂಥದ್ದು ಏನೋ ಕ್ರೀಡಾಂಗಣ ದುರಸ್ತಿ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವು. ಇದು ನೋಡ್ತಾ ಇದ್ದರೆ ಬರೀ ಪಕ್ಕದಲ್ಲಿ ಕಟ್ಟಡವನ್ನು ಯಾವ ನಿರ್ಮಾಣ ಮಾಡ್ತಾ ಇದ್ದಾರೆ, ಆ ಗುತ್ತಿಗೆದಾರರು ಬಂದು ಇಲ್ಲಿ ಅವಕಾಶವನ್ನು ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಇದು ತುಂಬ ದುರದೃಷ್ಟಕರವಾಗಿದೆ. ಎಲ್ಲೋ ಮಾಡ್ತಕ್ಕಂಥವು ಅದು ಎಲ್ಲೋ ಮಾಡ್ತಕ್ಕಂಥದ್ದು ಅದು ಇನ್ನೂ ಒಂದು ತುಂಬ ಇದು. ಎಲ್ಲೋ ಬಿಲ್ಡಿಂಗ್ ಕಟ್ತಾ ಇರ್ಬೇಕಾದ್ರೆ ಇಲ್ಲಿ ಶೇಖರಣೆ ಮಾಡಿಕೊಂಡು ತಮ್ಮ ಯಾವೊಂದು ಕಚ್ಚಾ ವಸ್ತುಗಳನ್ನು ಇಲ್ಲಿ ಹಾಕಿರ್ತಕ್ಕಂಥದ್ದು ಈ ಕ್ರೀಡಾಂಗಣಕ್ಕೆ ಮತ್ತು ಇಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆಗಾಗಿರ್ಬೋದು, ನಮ್ಮ ಕ್ರೀಡಾಪಟುಗಳಿಗಾಗಿರ್ಬೋದು, ಅಭ್ಯಾಸ ಮಾಡೋದು ತುಂಬ ತೊಂದರೆ ಆಗಿದೆ. ಅದು ನೋಡ್ತಾ ಇದ್ರೂ ಸಹಿತ ಕ್ರೀಡಾಂಗಣ ಅಲ್ಲ, ಇದು ಯಾವುದೋ ಒಂದು ಶೆಡ್ಡು ಕಾರ್ಮಿಕರು ನಿರ್ಮಾಣ ಮಾಡಿಕೊಡ್ತಕ್ಕಂಥ ಒಂದು ಗೂಡ್ಸ್ ಜಾಗ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ದಯವಿಟ್ಟು ಇದು ತುಂಬ ತೊಂದರೆ ಆಗಿರ್ತಕ್ಕಂಥದ್ದು. ಸಾರ್ವಜನಿಕರಾಗಿರಲಿ, ಕ್ರೀಡಾಪಟುಗಳಾಗಿರಲಿ, ನಮ್ಮ ಮಕ್ಕಳಾಗಿರಲಿ, ಏನೇ ಅಭ್ಯಾಸ ಮಾಡಲು ಸಹಿತ ಕ್ರೀಡಾಂಗಣ ಒಂದು ಕಲೆಯನ್ನೇ ಸಹಿತ ಎತ್ತು ಹೋಗ್ತಾ ಇದೆ. ದಯವಿಟ್ಟು ಈ ರೀತಿ ಮಾಡಬಾರ್ದು. ಇದು ನಾವು ಸಹಿತ ಕ್ರೀಡಾಪಟುಗಳಿಗೆ ಖಂಡಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ PWD ಇಲಾಖೆ ಆಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ನಮ್ಮ ಕ್ರೀಡಾಂಗಣ ಇಲಾಖೆಯವರಾಗಿರ್ಬೋದು, ನಮ್ಮ ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ತಕ್ಷಣ ಇದನ್ನು ಎತ್ತಿಸಬೇಕು, ತೆರವುಗೊಳಿಸಿ ನಮ್ಮ ಕ್ರೀಡಾಪಟುಗಳಿಗೆ ಮತ್ತು ಸಾಮಾಜಿಕ ನಾಗರಿಕರಿಗೆ ಮತ್ತು ಎಲ್ರಿಗೂ ಸಹಿತ ಅನುವು ಮಾಡಿಕೊಟ್ಟು ವಾಕಿಂಗ್ ಮಾಡೋದಕ್ಕೆ ಮತ್ತು ವ್ಯಾಯಾಮ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಕ್ರೀಡಾಪಟುವಾಗಿ ಮತ್ತು ಸಮಸ್ತ ನಾಗರಿಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.